ಇದು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನಲ್ಲಿ ಕಳ್ಳರ ಹಾವಳಿ ಮಿತಿಮೀರಿ ಹೋಗ್ತಾ ಇದೆ. ಹೇಳಿ ಕೇಳಿ ತೋಟದ ಮನೆಗಳು, ಒಂಟಿ ಮನೆಗಳು, ಯಾರು ಇಲ್ಲದಿರುವಂಥ ಅಂದರೆ ಒಬ್ಬಂಟಿಯಾಗಿರುವಂಥ ಸಂದರ್ಭದಲ್ಲಿಯೇ ಕಳ್ಳರು ನುಗ್ತಾರೆ, ಹಣ ಆಭರಣ ದೋಚಿ ಪರಾರಿ ಆಗ್ತಾರೆ. ಅವರ ಗುರುತು ಸಿಗದಂತೆ ಮುಖಕ್ಕೆ ಮಾಸ್ಕ್ಗಳನ್ನು, ಮುಸ್ಕುದಾರಿಯಾಗಿರ್ತಾರೆ ಅವರು, ಮಾಸ್ಕ್ಗಳನ್ನು ಕಟ್ಟಿಕೊಂಡಿರ್ತಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇದು CCTVಯಲ್ಲಿ ರೆಕಾರ್ಡ್ ಆಗಿರುವಂಥ ದೃಶ್ಯ. ಕತ್ತಲೆಯ ಸಮಯ, ಮುಸುಕು ಹಾಕಿಕೊಂಡು ಮನೆಗಳತ್ತ ನುಗ್ಗುತ್ತಾ ಇದ್ದಾರೆ. ಒಂದು ಟೀಮೇ ಇದೆ, ಆ ಟೀಮಲ್ಲಿ ಮೂರ್ನಾಲ್ಕು ಜನ ಇದ್ದಾರೆ. ಮಾರಕಾಸ್ತ್ರಗಳಿರುತ್ತೆ, ಏನಾದರೂ ಹೆಚ್ಚು ಕಮ್ಮಿ ಅವರನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಅಥವಾ ಅವರನ್ನು ಅವರ ವಿರೋಧ ಮಾಡಲಿಕ್ಕೆ ಹೋದರೆ ಅವರ ಮೇಲೆ ದಾಳಿ ನಡೆಸುವಂಥ ಸಂದರ್ಭಗಳು ಕೂಡ ನಡೀತಾ ಇದ್ದಾವೆ. ಚಾಕು ಚೂರಿಯನ್ನು ತೋರಿಸಿ ಹೆದರಿಸಿ ಬೆದರಿಸಿ ಕಳ್ಳತನ ಮಾಡ್ತಾ ಇದ್ದಾರಂತೆ. ಇದು CCTVಯಲ್ಲಿ ಕಳ್ಳತನಕ್ಕೆ ಹೋಗುತ್ತಿರುವಾಗ ಈ ಮುಸುಕುದಾರಿಗಳು ಪತ್ತೆಯಾಗಿದ್ದಾರೆ. ಪೊಲೀಸರು ಇದೇ CCTVಯನ್ನು ಆಧಾರವಾಗಿಟ್ಟುಕೊಂಡು ಕಳ್ಳರ ಅರೆಸ್ಟ್ ಮಾಡಲಿಕ್ಕೆ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರೋ, ನಾಲ್ಕೈದು ಜನ ಇದ್ದಾರೆ ಕತ್ತಲಲ್ಲಿ, ಬರ್ತಾರೆ, ತಮ್ಮ ಮಾರಕಾಸ್ತ್ರಗಳನ್ನು ತೋರಿಸ್ತಾರೆ, ಬೆದರಿಸ್ತಾರೆ, ಅನಂತರದಲ್ಲಿ ಕಳ್ಳತನ ಮಾಡಿ ಪರಾರಿ ಆಗ್ತಾರೆ. ಏನೂ ಸಿಕ್ಕಿಲ್ಲ ಅಂದರೆ ಮನೆ ಮುಂದೆ ಇರುವಂಥ ಕೃಷಿಗೆ ಬಳಸುವಂಥ ಸಾಮಗ್ರಿಗಳನ್ನು ಒತ್ತೊಯ್ತಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಇಂಥ ಕಳ್ಳತನಗಳಿದ್ದಾವಲ್ಲ, ಇದು ಭಾಳ ದೊಡ್ಡ ಭಯವನ್ನು ಹುಟ್ಟಾಕತ್ತೆ. ಯಾಕೆಂತ ಹೇಳಿದ್ರೆ ಅರಕಲಗೂಡು ಸಕಲೇಶ್ಪುರ ಆ ಭಾಗದಲ್ಲಿ ಒಂಟಿ ಮನೆಗಳೇ ಜಾಸ್ತಿ. ಹಲೋ ಪ್ರಕಾಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈ ರೀತಿ ಪ್ರಕರಣಗಳಿದ್ದಾವಲ್ಲ ಬಹಳ ದೊಡ್ಡ ಆತಂಕವನ್ನ ಭಯವನ್ನ ತಂದೊಡ್ಡುತ್ತೆ. ಅದರಲ್ಲೂ ಒಂಟಿ ಮನೆಗಳಿದ್ರೆ ಹೇಗೆ ಜೀವನ ಮಾಡೋಕ್ಕಾಗುತ್ತೆ? ಪೊಲೀಸರು ಇಂಥವ್ರನ್ನ ಮಟ್ಟ ಹಾಕ್ಬೇಕಲ್ವಾ ಅಂತ ಹೇಳಿ. ಖಂಡಿತವಾಗ್ಲೂ ದಶರಥ, ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಕೊರಟಿಕೆರೆ ಮತ್ತೆ ಮುದ್ದನಹಳ್ಳಿ ಗ್ರಾಮದಲ್ಲಿ ಕೂಡ ನಡೆದಿರುವಂತದ್ದು. ಯಾಕಂತಂದ್ರೆ ಕಳೆದ ಒಂದು ವಾರ 15 ದಿನಗಳಿಂದಲೂ ಕೂಡ ಈ ತರದ ಒಂದು ಗ್ಯಾಂಗ್, ಸುಮಾರು 4-5 ಜನರ ಗ್ಯಾಂಗ್ ಏನಿದೆ, ರಾತ್ರಿ ಹೊತ್ತು ಮುಖಕ್ಕೆ ಬಟ್ಟೆ ಕಟ್ಕೊಳ್ಳೋದು ಅಥವಾ ಮಾಸ್ಕ್ ಹಾಕೊಳ್ಳೋದು, ಮೊದಲು ಅವರು ಟಾರ್ಗೆಟ್ ಮಾಡ್ತಾ ಇರುವಂತದ್ದು ಒಂಟಿ ಮನೆಗಳನ್ನ. ಒಂಟಿ ಮನೆಗಳು ಎಲ್ಲೆಲ್ಲಿ ಇರ್ತವೆ ಅದನ್ನ ಟಾರ್ಗೆಟ್ ಮಾಡೋದು, ಅಲ್ಲಿದ್ದಂತಹ ಹಣವನ್ನು ದೋಚೋದು, ಜೊತೆಗೆ ಚಿನ್ನಾಭರಣಗಳನ್ನು ಕೂಡ ದೋಚೋದು ಮೊದಲ ಪ್ಲಾನ್ ಕೂಡ ಆಗಿರುವಂತದ್ದು. ನಂತರದಲ್ಲಿ ಚಿನ್ನ ಮತ್ತೆ ಒಡವೆಗಳು ಸಿಕ್ಕಲಿಲ್ಲ ಅಂತ ಅಂದ್ರೆ ಅವರು ನೇರವಾಗಿ ಏನು ಕೃಷಿ ಜಮೀನುಗಳ ಮೇಲೆ ಟಾರ್ಗೆಟ್ ಮಾಡುವಂತದ್ದು, ಅಲ್ಲಿ ಇದ್ದಂತಹ ಪೈಪ್ಗಳನ್ನ ಕದಿಯುವಂಥದ್ದು, ಜೊತೆಗೆ ಕಾಸ್ಟ್ಲಿ ಬೆಲೆ ಬಾಳುವುಳ್ಳ ರೈನ್ ಜೆಟ್ ಏನಿದೆ ಅಂದ್ರೆ ನೀರು ಹಾಯಿಸಲಿಕ್ಕೆ ರೈನ್ ಜೆಟ್ ಕೂಡ, ಅವು ಸಾವಿರಾರು ಗಟ್ಟಲೆ ಕೂಡ ಕಾಸ್ಟ್ಲಿ ಹಣವನ್ನು ಕೂಡ ಇರುತ್ತೆ. ಹಾಗಾಗಿ ಅಂಥವನ್ನ ಟಾರ್ಗೆಟ್ ಮಾಡುವಂಥದ್ದು ಆ ರೀತಿಯ ಸುಮಾರು, ಜೊತೆಗೆ ಬಹಳ ಮುಖ್ಯವಾಗಿ ಆ ರೈತ ಬೆಳೆದಂತಹ ಶುಂಠಿ ಏನಿದೆ, ಶುಂಠಿ ಮನೆಯಲ್ಲಿ ಏನು ಸಂಗ್ರಹಣೆ ಮಾಡಿರ್ತಾರೆ, ಆ ಶುಂಠಿಯನ್ನು ಕೂಡ ಕದ್ದಿರುವಂಥದ್ದು ಸಾಕಷ್ಟು ಬೆಳಕಿಗೆ ಬಂದಿರುವಂಥದ್ದು. ಹಾಗಾಗಿ ಈಗಾಗಲೇ ಕೊಣನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಈ ಘಟನೆ ನಡೆದಿರುವಂಥದ್ದು. ಇದು ಸುಮಾರು 15 ದಿನಗಳಿಂದ ಇದೇ ರೀತಿಯಾದಂತಹ ಕಳ್ಳತನಗಳು ನಡೀತಾ ಇದೆ. ಪೊಲೀಸ್ ಏನು ಪ್ರಕರಣ ದಾಖಲಿಸುವುದಕ್ಕೆ ಕೂಡ ಪೊಲೀಸರು ರೆಡಿಯಾಗಿರ್ತಕ್ಕಂಥದ್ದು, ಜೊತೆಗೆ ಇದನ್ನ TV5 ಕೂಡ ಪೊಲೀಸರ ಗಮನಕ್ಕೆ ಕೂಡ ಈಗಾಗಲೇ ತಂದಿರುವಂಥದ್ದು. ಇದು ನೇರವಾಗಿ ಕೃಷಿಕರಿಗೆ ಸಾಕಷ್ಟು ಹೊರತ ಬೀಳ್ತಾ ಇರುವಂಥದ್ದು, ಸಣ್ಣ ಪುಟ್ಟ ಜಮೀನಲ್ಲಿ ಕೆಲಸ ಮಾಡುವಂತಹ ಕೃಷಿಕರ ಮೇಲೆ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಆ ಟಾರ್ಗೆಟ್ ಮಾಡಿ ನಂತರದಲ್ಲಿ ಕಳ್ಳತನಕ್ಕೆ ಇಳ್ತಾ ಇರುವಂಥದ್ದು, ಇದು ಬಹಳ ದೊಡ್ಡ ಒಂದು ರೀತಿ ನೋವು ತಂದಿರುವಂಥದ್ದು ಕೃಷಿಕರಿಗೆ. ಹಾಗಾಗಿ ಇಂಥವ್ರನ್ನ ಮಟ್ಟ ಹಾಕ್ಲಿಕ್ಕೆ ಪೊಲೀಸರು ಇವ್ರನ್ನ ಹಿಡಿಯಲೇಬೇಕು ಅನ್ನುವ ಪಟ್ಟನ್ನು ಕೂಡ ಈಗಾಗಲೇ ಅಲ್ಲಿನ ಸ್ಥಳೀಯರು ಮಾಡಿರುವಂಥದ್ದು. ದಶರಥ್, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮ ಮಾಹಿತಿಗೆ.